ನಮ್ಮ ಯೋಗೇಶ್ ಬಂದ ತಕ್ಷಣವೇ ಎಲ್ಲರೂ ಖುಷಿ ಪಡ್ತೀನಿ. ಅವರು ಅವರ ಆಶ್ರಮಕ್ಕೂ ನಾನು ಹೋಗಿದ್ದೀನಿ. ಸುಮಾರು ಜನ ನಿರಾಶ್ರಿತರಿಗೆ ಆಶ್ರಯ ಕೇಂದ್ರವನ್ನಾಗಿ ಮಾಡಿ ನಮ್ಮ Now I would like to invite a very special person, Janasnehi Lokesh sir, to speak few words about this event. ವಿಶೇಷವಾಗಿ ನಮ್ಮ ಒಂದು ಆಶ್ರಮದ ಬಗ್ಗೆ ಎಷ್ಟು ಜನ ತಿಳ್ಕೊಂಡಿದ್ದಾರೆ ಅನ್ನೋ ನನಗಂತೂ ಗೊತ್ತಿಲ್ಲ. ಇವತ್ತು ನಿರಾಶ್ರಿತರ ದಿನ ಅಂತ ಒಂದು ಅದ್ಭುತವಾದಂತಹ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಿರಾಶ್ರಿತರ ದಿನ ಅಂದ್ರೆ ಏನು? ನಿರಾಶ್ರಿತರು ಅಂದ್ರೆ ಯಾರು? ನಿಜವಾಗ್ಲೂ ನಿರಾಶ್ರಿತರು ಅಂದ್ರೆ ಯಾರಪ್ಪ ಅಂದ್ರೆ, ತಂದೆ ತಾಯಿನ ಕೊನೆಗಾಲದಲ್ಲಿ ನೋಡ್ಕೊಳ್ದಿರುವಂತವ್ರು ನಿಜವಾದ ನಿರಾಶ್ರಿತರು. ಬೀದಿಯನ್ನು ಮಲಗೋರಲ್ಲ ಇವತ್ತು ನಿರಾಶ್ರಿತರು, ಬೀದಿಯನ್ನು ಮಲಗೋರನ್ನ ನಾವು ಅರ್ಥಪೂರ್ಣವಾಗಿ ಅವರನ್ನ ದೇವರ ಮಕ್ಕಳು ಅಂತ ನಾವು ಕರಿತಾ ಇದ್ದೀವಿ. ಇವತ್ತು ಅನೇಕ ಜನರು ಬೀದಿ ಬದಿಯಲ್ಲಿ ಊಟ ತಿಂಡಿ ನೀರು ಇದೆ, ಸಾಯೋ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದ್ದಾರೆ ಬೀದಿಗಳಲ್ಲಿ. ಸಾಕಷ್ಟು ಜನರನ್ನ ನೀವು ನೋಡಿದ್ದೀರಾ. ಅಂತ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಬರೋಬ್ಬರಿ 130 ಜನ ದೇವರ ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಸೊ ಇದಕ್ಕೆ ಶಕ್ತಿ ಯಾರಪ್ಪ ಅಂದ್ರೆ ಇಡೀ ಕರ್ನಾಟಕದ ಜನ. ಇವತ್ತು ಕರ್ನಾಟಕದ ಜನ ನಮ್ಗೆ ಸಪೋರ್ಟ್ ಮಾಡದೆ ಹೋಗಿದ್ರೆ ನಾವಿಷ್ಟು ಒಂದು ಸೇವೆಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಾನು ಪ್ರತಿಯೊಬ್ಬರು ಮಕ್ಕಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಸಾಕಷ್ಟು ಜನಕ್ಕೆ ವಿದ್ಯೆ ಸಿಗ್ತಾ ಇದೆ, ಸಾಕಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ, ಸಾಕಷ್ಟು ಜನ ದುಡಿಮೆನೂ ಮಾಡ್ತಾ ಇದ್ದಾರೆ, ಬಟ್ ಕೊನೆಗಾಲದಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದಾಗದೆ ಬೀದಿ ತೆಳ್ತಾ ಇದಾರಲ್ಲ, ಇದು ನಿಜಕ್ಕೂ ಬಹಳ ನೋವಿನ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಷ್ಟೋ ಜನ ಬೀದಿಯನ್ನು ಮಲಗ್ತಾ ಇರೋರಾಗಿರ್ಬೋದು, ಸಾಯ್ತಾ ಇರೋರಾಗಿರ್ಬೋದು, ಯಾವ ಗಾರೆ ಕೆಲಸ ಮಾಡೋ ತಂದೆ ತಾಯಿಯಂತೂ ಅಲ್ವೇ ಅಲ್ಲ, ಕಂಪ್ಲೀಟ್ ಆಗಿ ಒಳ್ಳೆ ಸಂಬಳ ತಗೊಳ್ಳೋದವರು, ಡಾಕ್ಟರ್, ಇಂಜಿನಿಯರ್, ಕಲೆಕ್ಟರ್, ವಿದೇಶದಲ್ಲಿ ಕೆಲಸ ಇರುತ್ತೆ, ಲಕ್ಷಾಂತರ ರೂಪಾಯಿ ಸಂಬಳಗಳನ್ನು ತಗೊಳ್ತಾ ಇದ್ದಾರೆ, ಆದ್ರೂ ಕೂಡ ಕೊನೆಗಾಲದಲ್ಲಿ ತಂದೆ ತಾಯಿನ ನೋಡ್ಕೊಳ್ಳೋಕಾಗದೆ ವೃದ್ಧಾಶ್ರಮಗಳಿಗೆ ಬಿಡ್ತಾ ಇದ್ದಾರೆ, ಎಷ್ಟೋ ಜನ ತಗೊಂಡೋಗಿ ಬೀದಿಯಲ್ಲಿ ತೆಗಿತಾ ಇದ್ದಾರೆ. ಈ ರೀತಿ ಕೆಲಸ ಆಗಬಾರದು ಅಂದ್ರೆ ಮೊದಲು ನಾವು ನಮ್ಮ ತಂದೆ ತಾಯಿನ ಪ್ರೀತಿಸೋದಕ್ಕೆ ಕಲಿಬೇಕು, ಗೌರವಿಸೋದಕ್ಕೆ ಕಲಿಬೇಕು, ಗುರು ಇರೋರಿಗೆ ಗೌರವಿಸೋದನ್ನು ಕಲಿಬೇಕು. ಜೊತೆಗೆ ನಿಮ್ಮ ತಂದೆ ತಾಯಿ ನಿಮಗೆ ಎಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿ, ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ನಿಮ್ಮನ್ನ ಕರ್ಕೊಂಡು ಬಂದಿದ್ದಾರೆ, ಕೊನೆಗಾಲದಲ್ಲಿ ನೀವು ಏನ್ ಮಾಡ್ತಿದ್ದೀರಾ ಅಂದ್ರೆ ತಂದೆ ತಾಯಿನ ನೋಡ್ಕೊಳ್ಳೋಕೆ ಬಿಡ್ತಾ ಇದ್ದೀರಾ. ಸೊ ಇಂಥ ಒಂದು ಕೆಲಸ ಆಗ್ಬಾರ್ದು. ಯಾಕಂತೇಳಿದ್ರೆ ನಾನು ಕೇವಲ 7ನೇ ಕ್ಲಾಸ್ ಅಷ್ಟೇ ಓದಿರೋದು, ನನಗೆ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಓದಿಸಿದ್ದಾರೆ, ಅಥವಾ ಎಷ್ಟು ಕಷ್ಟಪಟ್ಟು ನನ್ನನ್ನು ಬೆಳೆಸಿದ್ದಾರೆ ಅಂತ ನಿಮಗೆ ಚಿಕ್ಕ ವಯಸ್ಸಲ್ಲೇ ಅರ್ಥ ಆಗಿದೆ. ಅದು ಕೂಡ ನಿಮಗೆ ಅರ್ಥ ಆಗಬೇಕು. ವಿದ್ಯೆ ಅನ್ನೋದು ಬೇಕು ನಿಜ, ವಿದ್ಯೆ ಅನ್ನೋದು ಕಮ್ಮಿ ಆದರೂ ಪರವಾಗಿಲ್ಲ, ಮನುಷ್ಯನಿಗೆ ಸಂಸ್ಕಾರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರದು. ಸಂಸ್ಕಾರ ಕಮ್ಮಿ ಆದಂತ ವ್ಯಕ್ತಿ ಈ ಭೂಮಿಯಲ್ಲಿ, ಯಾಕಂದ್ರೆ ವಿದ್ಯೆ ಕಮ್ಮಿ ಅಂದ್ರೂ ಕೂಡ ಜೀವನ ಮಾಡಬಹುದು. ಈಗ ನಾನು ಉದಾಹರಣೆ ಹೇಳ್ಬೇಕಂದ್ರೆ, ಏನು ಓದದೆ ಇರೋರು ಕೂಡ ಜೀವನ ಮಾಡ್ತಾ ಇದ್ದಾನೆ, ಓದಿರೋರು ಕೂಡ ಜೀವನ ಮಾಡ್ತಾ ಇದ್ದಾರೆ. ನಾನು 7ನೇ ಕ್ಲಾಸ್ ಅಷ್ಟೇ ಓದಿರೋದು, ಆದ್ರೂ ಕೂಡ ಒಂದು 130 ಜನ ದೇವ್ರ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀನಿ ಅಂದ್ರೆ ನಾನು ನೋಡ್ಕೊಳ್ತಾ ಇದ್ದೇನೆ. ಇಡೀ ಕರ್ನಾಟಕದ ಜನರ ಆಶೀರ್ವಾದ, ಇಂಥ ತಂದೆ ತಾಯಿಯರ ಆಶೀರ್ವಾದ, ಇಂಥ ಗುರುಗಳ ಆಶೀರ್ವಾದದಿಂದ ನೋಡ್ಕೊಳ್ತಾ ಇದ್ದೀನಿ. ನನಗೆ ಬಂದಂತ ಶಕ್ತಿ ನಿಮ್ಮೆಲ್ಲರಿಗೂ ಬರಬೇಕು. ನೀವು ನಿಮ್ಮ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಬೇಕು, ಗೌರವದಿಂದ ಕಾಣ್ಬೇಕು, ಎಷ್ಟು ಕಷ್ಟಪಟ್ಟು ಸಾಕಿ ಸಲಿಯಿದ್ದಾರೆ, ನಿಮ್ಮನ್ನ ಓದಿಸೋದಕ್ಕೆ ಎಲ್ಲೆಲ್ಲ ಕಷ್ಟಪಡ್ತಿದ್ದಾರೆ, ಎಷ್ಟು ಜನಗಳ ಹತ್ರ ಸಾಲ ಮಾಡಿ ಸೂಲ ಮಾಡಿ ಫೀಸ್ ಕಟ್ಟೋದಾಗಿರ್ಬೋದು, ಬ್ಯಾಗ್ ಕೊಡಿಸೋದಾಗಿರ್ಬೋದು, ಪ್ರತಿ ವರ್ಷ ನಿಮ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನ ನೀವು ಒಂದು 10 ನಿಮಿಷ ದಿನ ಯೋಚನೆ ಮಾಡಿ ನೋಡಿ. ಅವಾಗ ಗೊತ್ತಾಗುತ್ತೆ ತಂದೆ ತಾಯಿ ವ್ಯಾಲ್ಯೂ ಏನು, ಅವರ ಬೆಲೆ ಏನು, ಕುರುಹಿರೋರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ದಯಮಾಡಿ ನಾನು ಬೆಳ್ಕೊಳ್ಳೋದಿಷ್ಟೇ, ಸಾಕಷ್ಟು ಜನ ಮಕ್ಕಳು, ಇವತ್ತಿನ ಪೀಳಿಗೆ ಮಕ್ಕಳು ಸಾಕಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದೀರಾ. ಸೊ ನನಗೆ ಗೊತ್ತಿದ್ದಂಗೆ ಇದ್ರಲ್ಲಿ ಒಬ್ರು ಬದಲಾದ್ರೂ ನಾನು ತುಂಬಾ ಖುಷಿ ಪಡ್ತೀನಿ. ಮೊಬೈಲಲ್ಲಿ ಅನೇಕ ಬೆಟ್ಟಿಂಗ್ ಆ್ಯಪ್ಗಳು ಬರುತ್ತೆ, ಬೆಟ್ಟಿಂಗ್ ಆ್ಯಪ್ ಇಂದ ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಇನ್ನೂ ಅನೇಕ ರೀತಿಯಲ್ಲಿ ತಮ್ಮ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ರೀತಿ ಆಗಬಾರ್ದು ಅಂದ್ರೆ ನೀವು ಓದಿನ ಕಡೆ ಜಾಸ್ತಿ ಗಮನ ಕೊಟ್ಟು ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳ ಕಡೆ ಗಮನ ಕೊಟ್ಟು, ಆಲ್ರೆಡಿ ಗುರುಗಳು ಸಾಕಷ್ಟು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ರು. ನಿಜವಾಗ್ಲೂ ಅವ್ರು ಹೇಳಿದಂತ ಒಂದೊಂದು ಮಾತು ಕೂಡ ಅಮೃತ ತರ ಇತ್ತು. ಪ್ರತಿಯೊಬ್ಬರು ಅವ್ರು ಮಾತಾಡಿದ ಮಾತುಗಳನ್ನ ಅದು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸಾಕು, ಅವ್ರ ಜೀವನದಲ್ಲಿ ಬೇಜಾರು ಒಂದು ಒಳ್ಳೆ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಂಗೆ ತುಂಬಾ ಸಂತೋಷ ಆಯ್ತು, ಯಾಕಂದ್ರೆ ಒಬ್ಬ ಸಣ್ಣ ಸೇವಕರನ್ನ ಗುರುತಿಸಿ ಈ ಒಂದು ವೇದಿಕೆಗೆ ಕರೆದು ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯ ಗುರುಗಳಿಗೆ ನಾನು ಸಾಕಷ್ಟು ನಮಸ್ಕಾರ ತಿಳಿಸಲು ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ದಯವಿಟ್ಟು ತಂದೆ ತಾಯಿನ ತುಂಬಾ ಪ್ರೀತಿಸಿ ಗೌರವಿಸಿ, ಅವರಿಗೆ ಯಾವುದೇ ರೀತಿ ನೋವಾಗೋಗಿ ನಡ್ಕೊಳ್ಬೇಡಿ.
ನೀವೆಲ್ಲರೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀರ ಅನ್ನೋ ಒಂದು ಭರವಸೆ ಮೇಲೆ ಒಂದು ಎರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದ್ರೆ ನೀವೆಲ್ಲ ಒಂದು ವಾರದಲ್ಲಿ ಶನಿವಾರ ಭಾನುವಾರ ಫ್ರೀ ಇರುತ್ತಲ್ಲ, ದಯಮಾಡಿ ಒಂದ್ಸತಿ ಆಶ್ರಮಗಳಿಗೆ ಭೇಟಿ ಕೊಡಿ, ಅಲ್ಲಿರ್ತಕ್ಕಂಥ ಅವ್ರ ಕಷ್ಟ ಕೇಳಿ, ಅವ್ರ ನೋವು ಕೇಳಿ. ಯಾಕಂದ್ರೆ ಪ್ರತಿಯೊಬ್ಬರು ನಿಜವಾಗ್ಲು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಆಶ್ರಮಗಳಲ್ಲಿ ಪ್ರತಿದಿನ ಒದಾಡ್ತಾರೆ ಸರ್. ಪ್ರತಿದಿನ ನನ್ನ ಮಕ್ಕಳನ್ನ ನೋಡ್ಬೇಕು, ನನ್ನ ಮೊಮ್ಮಕ್ಕಳನ್ನ ನೋಡ್ಬೇಕು, ನನ್ನ ಮಗನ ಇಂಜಿನಿಯರ್ ಮಾಡಿದೆ, ನನ್ನ ಮಗ ಅಮೆರಿಕದಲ್ಲಿ ಇದ್ದಾರೆ, ನನ್ನ ಮಗ ಒಂದೆರಡು ಲಕ್ಷ ಸಂಬಳ ತಗೊಂಡು ಬರ್ತಾನೆ ಅಂತ. ಸತ್ಯ ಗೊತ್ತಾ, ಕೊನೆಗಾಲದಾಗೆ ಸತ್ತಾಗ ಬಾಯಿಗೆ ನೀರು ಬಿಡೋದು ಕೂಡ ಗದ್ದಿಲ್ಲ. ಎಂತ ಬೇಜಾರಾಗುತ್ತೆ, ನಾನು ಎಷ್ಟೋ ಜನ ಫೋನ್ ಮಾಡ್ತೀನಿ ಸರ್ ನಿಮ್ ತಂದೆ ಸತ್ತೋಗ್ಬಿಟ್ಟಿದ್ದಾರೆ, ಇದುವರೆಗೂ ನಾನು ಎಷ್ಟೋ ಜನ ಮಾಡಿದ್ದೀನಿ ಸರ್ ಈ ಕೈ ಅಂದ್ರೆ ನೀವೆಲ್ಲ ತಿಳ್ಕೊತಿರ್ಬೋದು. ಇಷ್ಟು ಚಿಕ್ಕ ಹುಡುಗ ಏಳನೇ ಕ್ಲಾಸ್ ಓದಿರುವಂತ ಹುಡುಗಂಗೆ ಇಷ್ಟು ದೊಡ್ಡ ಶಕ್ತಿ ಬಂತು, ನೂರ್ಮೂವತ್ತು ಜನರನ್ನ ಹೆಂಗ್ ಸಾಕ್ತಿದ್ದಾನೆ. ಓ ಫಾರಿನ್ ಫಂಡ್ ಬರುತ್ತೆ, ಗೌರ್ಮೆಂಟ್ ಫಂಡ್ ಬರುತ್ತೆ, ಕೋಟ್ಯಾಂತರ ಬರುತ್ತೆ, ಏನು ಆಸ್ತಿ ಮಾಡ್ಬಿಟ್ಟಿದ್ದಾರೆ. ಮಾತಾಡೋದಕ್ಕಷ್ಟೇ ಚೆನ್ನಾಗಿರುತ್ತೆ, ಆ ಕೆಲಸ ಮಾಡೋರ್ಗಷ್ಟೇ ಅದ್ರ ಕಷ್ಟ ಗೊತ್ತಿರುತ್ತೆ. ನಂಬ್ತಿರೋ ಕೊಡ್ತಿರೋ, ನಾನು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರನ್ನ ಪರಮ ಭಕ್ತ, ಅವರ ಪಾದ ಸಾಕ್ಷಿಯಾಗಿ ಇರ್ತಿದ್ದೀನಿ. ಸರ್ಕಾರದಿಂದ 500 ರೂಪಾಯಿ ದುಡ್ಡು ಇವತ್ತವರೆಗೂ ನನಗೆ ಬಂದಿಲ್ಲ, ಯಾವುದೇ ಫಾರಿನ್ ಫಂಡ್ ಬಂದಿಲ್ಲ, ಯಾವುದೇ ಕಂಪ್ನಿ ಡೊನೇಷನ್ ಬಂದಿಲ್ಲ, ಆದ್ರೂ ಈ ಆಶ್ರಮ ನಡೆಸ್ತಾ ಇದ್ದೀನಿ. ಹೇಗೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂತ ಹೂವ ವ್ಯಾಪಾರ ಮಾಡೋರು, ಟ್ಯಾಕ್ಸಿ ಓಡಿಸೋರು, ಆಟೋ ಓಡಿಸೋರು, ಕೂಲಿ ಕೆಲಸ ಮಾಡುವಂತ ವ್ಯಕ್ತಿಗಳಿಂದ 130 ಜನ ಊಟ ಮಾಡ್ತಿದ್ದಾರೆ ಹೊರತು ಯಾವುದೋ ಶ್ರೀಮಂತರಿಂದ ಅಂತ ಅಲ್ಲ. ಅಸ್ತಿರೋರ್ಗೆ ಅಷ್ಟೇ ಗೊತ್ತಾಗೋದು ಹಸುವಿನ ಬೆಲೆ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ತಂದೆ ತಾಯಿಗಳನ್ನ ಗೌರವಿಸಿ ಅಂತ ಹೇಳ್ತೀನಿ. ನೀವೆಲ್ಲರೂ ಕೂಡ ಬದಲಾದ್ರೆ ಫಸ್ಟ್ ನಮ್ಮೂರು ಬದಲಾಗ್ತದೆ, ನಮ್ಮೂರು ಬದಲಾದ್ರೆ ರಾಜ್ಯ ಬದಲಾದಂಗೆ, ರಾಜ್ಯ ಬದಲಾದ್ರೆ ದೇಶ ಬದಲಾದಂಗೆ ಅಲ್ವಾ. ಸೊ ನಾವೆಲ್ಲರೂ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಓದಿಸಿದ್ದಾರೆ ಅವರಿಗೆ ಗೌರವ ಕೊಡಿ. ಹಾಗೆ ಈ ಒಂದು ವೇದಿಕೆಗೆ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ. ಹುಡುಗರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಸಾಧ್ಯವಾದರೆ ಒಂದ್ಸತಿ ನಮ್ಮ ಆಶ್ರಮ ಭೇಟಿ ಕೊಡಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಪೇಜ್ ನ ಯಾರೆಲ್ಲ ನೋಡ್ತಿದ್ದೀರಾ ನೋಡ್ಬೋದು, ಕೇಳಿಸ್ಬೋದು, ಎಷ್ಟು ಜನ ನೋಡ್ತಿದ್ದೀರಾ ಇಲ್ಲಿ? ನಿಮ್ಗೆ ಯಾರಾದ್ರೂ ಕ್ವಶನ್ ಇದ್ರು ಕೇಳ್ಬೋದು, ಯಾಕಂದ್ರೆ ನಿಮ್ಗೆ ಅದು ಯೂಸ್ ಆಗುತ್ತೆ. ನಿಮ್ಗೆ ಯಾರಾದ್ರೂ ಡೌಟ್ ಇದ್ರೆ ಆಶ್ರಮ ಈಗ ನೋಡಿ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಆಶ್ರಮಗಳು ಇರಬಾರ್ದು, ನಂದು ಸೇರಿ ಯಾವ ಆಶ್ರಮಗಳು ಇರಬಾರ್ದು. ಆಶ್ರಮಗಳು ಇರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ ನೋಡೋಣ. ನಾವೇನ್ ಮಾಡ್ಬೇಕು, ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಯಾಕೆ ಬೀದಿ ಬರ್ತಾರೆ, ಅವಾಗ ಯಾಕೆ ಆಶ್ರಮಗಳು ಓಪನ್ ಆಗುತ್ತೆ, ಆಗ ನನ್ನವ್ರು ಯಾಕೆ ಆಶ್ರಮ ಮಾಡ್ತೀವಿ ಅಲ್ವಾ. ಸೊ ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಜೊತೆಗೆ ಇಲ್ಲೆಲ್ಲ ಒಂದು 9ನೇ ಕ್ಲಾಸ್ 10ನೇ ಕ್ಲಾಸ್ ಓದ್ತಿರೋದ್ರಿಂದ ಇರೋದ್ರಿಂದ ಯಾರಿಗಾದ್ರೂ ನನಗೊಂದು ಪ್ರಶ್ನೆ ಇದೆ, ಯಾಕೆ ಆಶ್ರಮವನ್ನ ಮಾಡಬೇಕು ಅಥವಾ ಆಶ್ರಮ ಮಾಡ್ಲಿಕ್ಕೆ ದುಡ್ಡೆಲ್ಲಿಂದ ಬರುತ್ತೆ ಅಥವಾ ಈ ಸೇವೆನ ನೀವ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ನಿಮ್ಮಲ್ಲಿ ಅನೇಕ ಕ್ವಶನ್ ಗಳು ಇರ್ಬೋದು. ಈಗ ಎಷ್ಟೋ ಜನ ದೊಡ್ಡವ್ರಿಗೆ ಮೀಡಿಯಾದಲ್ಲಿ ನೋಡೋರ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡೋರ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಹಣಕ್ಕಾಗಿಯೇ ಸೇವೆ ಮಾಡ್ತಿದ್ದಾರೆ, ದುಡ್ಡು ಬರುತ್ತೆ ಅಂತಲೇ ಸೇವೆ ಮಾಡ್ತಿದ್ದಾರೆ. ಸರ್ ಮನುಷ್ಯ ಬದುಕೋದಕ್ಕೆ ದುಡ್ಡಷ್ಟೇ ಮುಖ್ಯ ಅಲ್ಲ ಸರ್, ಮಾನವೀಯ ಗುಣಗಳು ಕೂಡ ತುಂಬಾ ಮುಖ್ಯ ಆಗುತ್ತೆ. ದುಡ್ಡು ನೈಗ ನನಗೆ ಒಂದು 10,000 ರೂಪಾಯಿ ಕೊಟ್ರು, ನೀವು ನಂಬ್ತೀರಾ 10,000 ಕೊಟ್ರೆ ನಾನು 10,000 ರೂಪಾಯಿ ಹೋಟೆಲ್ ತಿನ್ಕೊಂಡು ತಿನ್ನಕ್ಕಾಗತ್ತಾ? ಅವತ್ತಿನ ಊಟ ನಾನು ಎಷ್ಟು ಅನ್ನ ತಿನ್ಬೋದು ಅಷ್ಟೇ ತಿನ್ಬೋದು. ಇವತ್ತು 130 ಜನರು ನಮ್ಮ ಜೊತೆ ಇರಲಿ, ಇವತ್ತು 130 ಜನ ಕೂಡ ನಾನೇನಾದ್ರೂ ಕರ್ಕೊಂಡ್ಬಂದಿ ನಮ್ಮ ತಂಡ ಕರ್ಕೊಂಡ್ಬರ್ದೇ ಹೋಗಿದ್ರೆ ಅವ್ರ ಆಲೆ ಸತ್ತ 8 ತಿಂಗಳಾಗ್ತಿತ್ತು, ವರ್ಷ ಆಗ್ತಿತ್ತು, ಅಥವಾ ಊಟ ನೀರಿಂದ ನರಳಾಡ್ತಿತ್ತು, BBMP ಎತ್ಕೊಂಡು ಹೋಗಿ ಬಿಸಾಕ್ಬೇಕಾಗಿತ್ತು, ಅನಾಥ ಶವ ಅಂತ ಸುತ್ತಾಗ್ತಾ ಇತ್ತು. ಇವಾಗ ಅಂತ ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದು ಅವ್ರಿಗೆ ಒಂದು ಮುಕ್ತಿ ಕೊಟ್ಟು ಯಾರು ಇಲ್ದವ್ರಿಗೆ ನಾನಿದ್ದೀನಿ ಅಥವಾ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದಂತ ಕೆಲಸ. ಕಮೆಂಟು ಅಥವಾ ಲೈಕು ಅಥವಾ ಏನೋ ಪ್ರಚಾರ ತಗೋಬೇಕು ಅಥವಾ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಬೇಕು ಅನ್ನೋ ಯಾವುದೇ ಉದ್ದೇಶಗಳಿಲ್ಲ ನಮಗೆ. ನಮ್ಮ ಉದ್ದೇಶ ಒಂದೇ, ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದದ ಧೂಳು ತರ ಬದುಕಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಅವರ ಪಾದದ ಧೂಳಾಗೋಕೆ ಕೂಡ ನಮಗೆ ಯೋಗ್ಯತೆ ಇಲ್ಲ. ಆ ರೀತಿ ಒಂದು ಕೆಲಸಗಳು ಈ ಸಮಾಜದಲ್ಲಿ ಆಗ್ಬೇಕು. ಅನಾಥರು ಕಂಡಾಗ, ನಿರ್ಗತಿಕರು ಕಂಡಾಗ ನಿಮ್ಮ ಕೈಲಾದಂತ ಸಹಾಯವನ್ನ ಮಾಡಿ. ನಿಮಗೆ ಸಹಾಯ ಮಾಡೋಕೆ ಇನ್ನು ಶಕ್ತಿ ಬಂದಿಲ್ಲ, ಭಗವಂತ ಕೊಡ್ತಾನೆ, ಅಟ್ಲೀಸ್ಟ್ ಅವರನ್ನ ಯೋಗಕ್ಷೇಮ ವಿಚಾರಿಸುವಂತ ಕೆಲಸನಾದ್ರೂ ಮಾಡಿ, ಅವರ ನೋವಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿ. ಅರ್ಥ ಆಯ್ತಾ? ನಿಮ್ಮ ಮನೆಗಳಲ್ಲಿ ಎಷ್ಟೋ ಊಟವನ್ನ ಬಿಸಾಕ್ತೀರ, ನೈಟ್ ಬಿಕ್ಕಿದ್ನ ಬೆಳಿಗ್ಗೆ, ಬೆಳಿಗ್ಗೆ ಬಿಕ್ಕಿದ್ನ ಮಧ್ಯಾಹ್ನ ಬಿಸಾಕುವಂತವ್ರನ್ನ ನೋಡಿದೀವಿ. ಆ ಊಟವನ್ನ ಬಿಸಾಕೋ ಬಂದು ಒಂದು ಬಾಕ್ಸ್ ಒಂದು ಪ್ಯಾಕೆಟ್ ಮಾಡ್ಕೊಂಡು ಅಸ್ತಿರೋಗೆ ಕೊಡಿ, ಅದ್ರಲ್ಲಿ ಸಿಗೋ ತೃಪ್ತಿ ನೋಡಿ. ನಿಮ್ಗೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ 1,000 ರೂಪಾಯಿ ಉಂಡಿಗೆ ಹಾಕೋದ್ರೆ ಯಾವ ದೇವರು ಎದ್ದಿಟ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡಲ್ಲ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಪ್ಯಾಕೆಟ್ ಅನ್ನ, ಒಂದು ಬಾಟ್ಲ್ ನೀರು ಅಸ್ತಿರೋರು ಕೊಡಿ, ಆ ಸ್ಪಾಟಲ್ಲೇ ನಿಮ್ಗೆ ಕೈ ಮುಂದೆ ದೇವ್ರು ನಿಮ್ಮ ಚೆನ್ನಾಗಿಟ್ಟೆ ಅಂತ ಹೇಳ್ತಾರಲ್ಲ, ಆ ಶಕ್ತಿನೇ ನಾನು ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.